नारायणाय परिपूर्णगुणार्णवाय विश्वोदयस्थितिलयोऽन्यप्रदाय ज्ञानप्रदाय विबुधा सुरसौक्यदुःखसत्कारणाय वितताय नमो नमस्ते यो विप्रलम्बविपरीतमतिप्रभूतवादान्निरस्य कृतवान् भुवि तत्त्ववादं सर्वेश्वरो हरिति प्रतिपादयन्तम् आनन्दतीर्थमुनिवर्यमहं नमामि नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमाद्यमीशं वन्दे भवघ्नमरासुरसिद्धवन्द्यम् नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये रमापतिं पूर्णगुणं मुकुन्दं व्यासं च विज्ञानसहस्रभानुं पूर्णप्रबोधं च सुतत्त्वदीपं क्रमाद्गुरूंश्च ಪ್ರಣಮಾಭಿಮೂರ್ಧ ನಾನು ಒಳ್ಳೆಯತನದಿಂದ ನಿಮಗೆ ಈ ಮಾತನ್ನ ಹೇಳಿದ್ದೇನೆ ನಿಮಗೆ ಹಿತ ಅನ್ಸಿದ್ರೆ ನೀವಾಗಿ ಆ ದಾರಿಯಲ್ಲಿ ನಡೆದ್ರೆ ಸಂತೋಷ ಒಂದು ವೇಳೆ ನನ್ನ ಮಾತು ಈಗಲೂ ನಿಮಗೆ ಇಷ್ಟ ಆಗ್ಲಿಲ್ಲ ಅನ್ನುವ ಕಾರಣಕ್ಕಾಗಿ ನನ್ನ ಮಾತನ್ನ ತಿರಸ್ಕರಿಸ್ತೀರಿ ಅಂತಂದ್ರೆ ನಿಮ್ಮ ತಿರಸ್ಕಾರದ ಯೋಚನೆಗಳಿಗೆ ನಾನು ಬಗ್ಗೋನಲ್ಲ ಬಲಾತ್ಕಾರ ಮಾಡಿ ಆದ್ರೂ ಕೂಡ ದಾರಿ ತಪ್ಪಿದ್ದ ನಿಮಗೆ ಸರಿಯಾದ ಶಾಸ್ತಿ ಉಂಟು ಮಾಡಿ ಸರಿಗೆ ನನಗೆ ಹೇಗ್ ಸರಿದಾರಿಗೆ ನಿಮ್ಮನ್ನು ಹೇಗ್ ತರಬೇಕು ಅಂತ ನನಗ್ ಗೊತ್ತು ಇದನ್ ಮಾಡಿಯೇ ಮಾಡ್ತೇನೆ ಅಂತ ಇಷ್ಟು ಹೇಳಿದ ದ ಹನುಮಂತನ ಮಾತು ಕೇಳಿ ಇತಿರಿತವನಾತ್ಮಜಸ್ಯ ಶ್ರುತಿ ಭೀತಾಧೃತ ಮೂಕ ಭಾವ ಕಪಿಯ ಗಟ್ಟಿಯ ಮಾತನ್ನ ಕೇಳಿ ಎಲ್ರು ಹೆದರಿದ್ರು ಯಾರೊಬ್ರು ಮಾತಾಡ್ಲಿಲ್ಲ ಹನುಮಂತನನ್ನ ಸುಮ್ನೆ ಅನುಸರಿಸಿದ್ರು ವಸ್ತುತಃ ದಡ್ರಲ್ಲ ದೊಡ್ಡ ಜ್ಞಾನಿಗಳೇ ಅವನನ್ನು ಅನುಸರಿಸಿ ಮಹೇಂದ್ರ ಪರ್ವತವನ್ನು ಸೇರಿದ್ರು ಆ ಪರ್ವತವನ್ನ ಹತ್ತಿ ನೋಡಿದ್ರೆ ಆಚೆ ಬರೀ ಸಮುದ್ರ ಕಣ್ಣು ಎಷ್ಟು ದೂರಕ್ಕೆ ಹಾಯಿಸ್ಲಿಕ್ಕೆ ಸಾಧ್ಯವೋ ಅಷ್ಟು ದೂರವೂ ಬರೀ ಸಮುದ್ರವೇ ಇದರ ಆಚೆಗೆ ಎಲ್ಲಪ್ಪ ಇನ್ನು ಇದಕ್ಕಿಂತ ಆಚೆ ಹೋಗಿ ಸೀತೆಯನ್ನು ಹುಡುಕ್ಲಿಕ್ಕೆ ಆಗ್ಲಿಲ್ಲ ಅಂತ ದುಃಖ ಆಯ್ತು ನಿರಾಶೆ ಉಂಟಾಯ್ತು ಬೇಜಾರಾಯ್ತು ಊಪ್ ಊಟದ ಆಸೆಯೂ ಹೊರಟೆ ಹೋಯ್ತು ಉಪವಾಸ ಕೂತೆ ಪ್ರಾಣ ಬಿಟ್ಟು ಬಿಡೋಣ ಅಂತ ಕೈ ಚೆಲ್ಲಿ ಕೂತು ಬಿಟ್ರು ಉಪವಾಸ ಕೂತ ಕಪಿಗಳು ರಾಮಚಂದ್ರನ ಕಥೆಯನ್ನು ಕೇಳ್ತಾ ಪರಸ್ಪರ ಮಾತಾಡಿಕೊಳ್ತಾ ಜಟಾಯುವಾದ್ರೂ ಪರವಾಗಿಲ್ಲ ನಾವು ಅವನಷ್ಟು ಸೌಭಾಗ್ಯವಂತರಲ್ಲ ಅಂತ ಮಾತಾಡ್ತಾ ಇರ್ಬೇಕಾದ್ರೆ ಸಂಪಾತಿ ಅನ್ನುವ ಒಬ್ಬ ಕವಿ ಒಬ್ಬ ಹಕ್ಕಿ ಅಲ್ಲಿ ಬಂದು ನೆಲೆಸಿದ್ದ ಅವನು ಈ ಕಥೆನ ಕೇಳಿಸ್ಕೊಳ್ತಾ ಇದ್ದ ಕತೆ ಕೇಳಿಸ್ಕೊಳ್ತಾ ಕೇಳಿಸ್ಕೊಳ್ತಾ ಗೊತ್ತಿಲ್ಲದೆಯೇ ಅವನಿಗೆ ರೆಕ್ಕೆ ಪುಕ್ಕ ಹುಟ್ಟಿ ಬಂತು ಅವನ್ ಯಾರು ಅಂದ್ರೆ ಅರುಣನ ಮಗನಾದ ಜಟಾಯುವಿನ ಅಣ್ಣ ಸಂಪಾತಿ ಮತ್ತು ಜಟಾಯು ಇಬ್ರು ಕೂಡ ಪರಸ್ಪರ ಸ್ಪರ್ಧೆಗೆ ಅಂತ ಆಕಾಶದಲ್ಲಿ ಹಾರ್ತಾ ಇರಬೇಕಾದ್ರೆ ತಮ್ಮನಿಗೆ ಸೂರ್ಯನ ಬಿಸಿಲು ಜಾಸ್ತಿಯಾಗಿ ಸುಟ್ಟು ಹೋದಾನು ಅನ್ನುವ ಭಯಕ್ಕೆ ತಾನು ಅವನ ಮೇಲೆ ಸೂರ್ಯನ ಬಿಂಬಕ್ಕೆ ಅಡ್ಡಲಾಗಿ ನಿಂತ ಅವನ ರೆಕ್ಕೆ ಸುಟ್ಟು ಕೆಳಕ್ಕೆ ಬಿದ್ದ ತಮ್ಮನ ಮೈ ಸುಡಬಾರದು ಅಂತ ಮಾಡಿದ ಕೆಲಸದಿಂದ ತನ್ನ ಮೈ ಸುಟ್ಟುಕೊಂಡು ಕೆಳಕ್ಕೆ ಬಿದ್ದು ವಸ್ತುತಃ ಇಬ್ರೂ ಕೂಡ ಒಂದು ಪರ್ವತದ ಬುಡದಲ್ಲಿ ಒಬ್ಬ ಋಷಿಯ ಆಶ್ರಮದಲ್ಲಿ ಸೇವೆ ಮಾಡ್ತಾ ಇದ್ದವರು ಹೀಗೆ ಸೂರ್ಯನ ಉರಿಗೆ ಸುಟ್ಟು ಹೋದ ಗರಿ ಮತ್ತೆ ರಾಮನ ಕಥೆಯನ್ನು ಕೇಳಿದಾಗ ಚಿಗುರಿತು ಇದನ್ನ ವಿಚಾರಿಸಿದವನು ಜಟಾಯಿ ಬಡ್ಗೆ ನೀವು ಮಾತಾಡ್ತಾ ಇದ್ದೀರಿ ಯಾರು ನೀವು ಏನಾಯ್ತು ಇತ್ಯಾದಿ ವಿಷಯಗಳನ್ನೆಲ್ಲ ತಿಳಿದುಕೊಂಡ ಅವರ ಕೈಯಿಂದ ನೀವು ಯಾರು ಎಲ್ಲಿಗೆ ಬಂದಿದ್ದೀರಿ ಯಾಕೆ ಬಂದಿದ್ದೀರಿ ಈ ವಿಷಯವನ್ನೆಲ್ಲ ಪ್ರಶ್ನೆ ಮಾಡಿದ್ದ ಸದಗ್ಧ ಪಕ್ಷ ಸಿತೃ ಪ್ರತಾತ್ ಭೂತ್ವಾ ಪುನಶ್ಚಾಶು ಮೃತಿಂ ಜಟಾಯುಷ ಶುಶ್ರಾವ ಪುನರೇವ ಸಮ್ಯಕ್ ಸೂರ್ಯನ ಬಿಸಿಲಿನ ಬೇಗೆಗೆ ಸುಟ್ಟು ಹೋದ ರೆಕ್ಕೆಗಳನ್ನ ಮರಳಿ ರಾಮನ ಕಥೆಯನ್ನ ಕೇಳಿದಾಗ ಸಪಕ್ಷ ಪಕ್ಷದಿಂದ ಕೂಡಿದವನಾದ ದಪಕ್ಷ ಸಪಕ್ಷ ಜಾತಃ ದಪಪಕ್ಷ ಸುಟ್ಟ ರೆಕ್ಕೆ ಉಳ್ಳವ ಈಗ ಗರಿಯಿಂದ ಕೂಟಿದ ಸುಟ್ಟದ್ದು ಹೇಗೆ ಸವಿತೃ ಪ್ರತಾಪಾತ್ ಸವಿತೃ ಸೂರ್ಯನ ತಾಪದಿಂದಾಗಿ ದಗ್ಧಪಕ್ಷಃ ಆದ್ರೆ ರಾಮಸ್ಯ ಕಥಾಂ ಶ್ರುತ್ವೈವ ಸಪಕ್ಷ ಆದ್ರೆ ರಾಮನ ಕಥೆಯನ್ನ ಕೇಳಿದೊಡನೆಯೇ ಸಪಕ್ಷಃ ಪಕ್ಷದಿಂದ ಕೂಡಿದವನಾದ ಪಕ್ಷ ಅಂದ್ರೆ ರೆಕ್ಕೆ ಅಂತ ಅರ್ಥ ಸಪಕ್ಷ ಅಂದ್ರೆ ಪಕ್ಷೇಣ ಸಹಿತ ಸಪಕ್ಷನಾದ ಭೂತ್ವಾ ಪುನಶ್ಚಾಶು ಮೃತಿಂ ಜಟಾಯುಷ ಸಪಕ್ಷ ಭೂತ್ವ ರೆಕ್ಕೆ ಉಳ್ಳವನಾಗಿ ಆಶು ಜಟಾಯುಷ ಮೃತಿಂ ಶ್ರುತ್ವ ಜಟಾಯು ಆದ ತನ್ನ ತಮ್ಮನ ಸಾವಿನ ಸುದ್ದಿಯನ್ನ ಶುಶ್ರಾವ ಪುನಶ್ ಪೃಷ್ವಾ ಪುನರೇವ ಸಮ್ಯಕ್ ಇನ್ನೊಮ್ಮೆ ಇಡೀ ಜಟಾಯುವಿನ ಕಥೆಯನ್ನ ಕೇಳಿದ ಮೊದಲೊಮ್ಮೆ ಕೇಳಿದ್ದ ಅದರಲ್ಲಿ ಜಟಾಯುವಿನ ಸು ಸುದ್ದಿ ಬಂತು ಆದರೆ ಏನಾಯ್ತು ಅಂತ ಮತ್ತೆ ಪ್ರಶ್ನೋತ್ತರ ಮೂಲಕ ಏನೇನಾಯ್ತು ಡೀಟೇಲ್ ಆಗಿ ಎಲ್ಲ ಕಥೆ ಕೇಳಿಕೊಂಡ ಅದಾದ ಬಳಿಕ ಸ ರಾವಣ ಸ್ಯಾಥ ಗತಿಂ ಸುತೋಕ್ತೇದ್ಯ ದೃಷ್ಟ ಜನಕಾತ್ಮಜಾಕೃತಿ ಸ್ವಯಂ ತೋಕವನೆ ವಿಷಣ್ಣಾಂ ಅವೋಚದೆಭ್ಯೋ ಹರಿಪುಂಗ್ಯ ಸಂಪಾತಿಗೆ ರಾವಣ ಸೀತೆಯನ್ನ ಒಯ್ದ ಸುದ್ದಿ ತನ್ನ ಮಗನಿಂದ ತಿಳಿದಿತ್ತು ತನಗೋಸ್ಕರ ತನ್ನ ಮಗ ಸುಪಾರ್ಶ್ವಾ ಹೆಸರಿರ್ಬೇಕು ಸುಪಕ್ಷನ ಇನ್ನೊಂದಿದೆ ಅವನು ಆಕಾಶದಲ್ಲಿ ಅಪ್ಪನಿಗೋಸ್ಕರ ಆಹಾರವನ್ನು ತರ್ತಾ ಇರ್ಬೇಕಾದ್ರೆ ಆಕಾಶದ ಆಚೆ ಬದಿಯಿಂದ ಎಲ್ಲೋ ಜೋರಾಗಿ ಗಲಾಟೆ ವೇಗವಾದ ಬರುವಿಕೆ ಆಕಾಶದಲ್ಲಿ ರಾಕೆಟ್ ಹೋದ್ರೆ ಅಥವಾ ವಿಮಾನ ಹೋದ್ರೆ ಶಬ್ದ ಆಗತ್ತಲ್ವ ಆ ರೀತಿ ಅತ್ಯಂತ ವೇಗವಾದ ಶಬ್ದ ಗಲಾಟೆ ಯಾರೋ ಋಷಿಗಳು ಬೈತಾ ಇರುವಂತಹದ್ದು ಎಲ್ಲ ಕೇಳಿಸ್ತಾ ಇದ್ರೆ ಸೀತೆಯನ್ನ ಎಳ್ಕೊಂಡ್ ಬರ್ತಿದ್ದ ಸೀತೆ ಬಿಡು ನನ್ನನ್ನು ಅಂತ ಕೇಳ್ತಾ ಇದ್ಲು ಇದನ್ನು ನೋಡಿ ಅವನು ಗಾಬರಿಯಾಗಿ ಅಲ್ಲೇ ನಿಂತು ಬಿಟ್ಟ ಆದ್ರೆ ತನ್ನ ಕೈಯಿಂದ ಏನು ಮಾಡ್ಲಿಕ್ಕಾಗ್ಲಿ ಅಷ್ಟು ದುಷ್ಟತನದಿಂದ ಫರ ಆ ರಭಸ ಅವನ ಕ್ರೂರತೆ ಇದ್ಯಾದಿಗಳನ್ನ ನೋಡಿ ಇವನು ಹೆದರಿ ಬದಿಗೆ ನಿಂತಿದ್ದ ನಾನ್ ಕೇಳಿದೆ ಯಾಕಪ್ಪ ಇಷ್ಟು ತಡ ಮಾಡಿ ಬಂದಿ ನಾನು ನಿನಗೋಸ್ಕರ ಕಾಯ್ತಾ ಇದ್ದೇನೆ ನನ್ನ ಆಹಾರವನ್ನು ಯಾಕೆ ತರುವುದ್ರಲ್ಲಿ ತಡ ಆಯ್ತು ಅಂತ ಕೇಳಿದಾಗ ಅವನ ಮಗ ಅಪ್ಪನಿಗೆ ಹೇಳಿದ್ದ ಸಂಪಾತಿಗೆ ಈಗಾಯ್ತು ಅಂತ ಅದ್ರಿಂದಾಗಿ ಮಗನಿಂದ ಸಂಪಾತಿಗೆ ಸುದ್ದಿ ತಿಳಿದಿತ್ತು ಅನಂತರ ತಾನು ಕೂಡ ಗೃಧ್ರ ಅಲ್ವಾನು ಗೃಧ್ರ ಅಂದ್ರೆ ಹದ್ದು ಅತ್ಯಂತ ಸೂಕ್ಷ್ಮವಾದ ಕಣ್ಣುಳ್ಳವನು ಇವನು ಇಲ್ಲಿಂದಲೇ ಕೂತು ನೋಡಿದ್ದ ಅಶೋಕ ಮನದಲ್ಲಿ ಸೀತೆಯನ್ನ ತಗೊಂಡೋಗಿ ದೂರದ ಬೆಟ್ಟದ ತುದಿಯಲ್ಲಿ ಕೂತಾಗಲೇ ಎಷ್ಟು ದೂರದಲ್ಲಿ ಎಲ್ಲಿಟ್ಟರು ಕೂಡ ಕಾಣಿಸಿಕೊಳ್ಳುವ ತಾಕತ್ತಿರುವುದರಿಂದಾಗಿ ಸೀತಾಕೃತಿಯನ್ನು ನೋಡಿದ್ದ ಈಗ ಆ ನೋಡಿದ ಘಟನೆಯನ್ನ ನೀವೇನು ಯೋಚನೆ ಮಾಡಬೇಕಾಗಿಲ್ಲ ನಿಮ್ಗೆ ಅಪರಂಪರವಾದ ಈ ಸಾಮಾನ್ಯ ಕಣ್ಣಿಗೆ ಕಾಣುವ ಸಮುದ್ರವನ್ನ ನೋಡ್ತಾ ಇದ್ದೀರಲ್ವಾ ಅದರಿಂದ ಸ್ವಲ್ಪ ಆಚೆಗೆನೆ ಒಂದು ದೊಡ್ಡ ಊರಿದೆ ಅದು ಲಂಕಾಧೀಶನಾದಂತಹ ರಾವಣನ ರಾಜ್ಯ ಅಲ್ಲಿ ಮಧ್ಯದಲ್ಲಿ ಅವನೇ ಬಹಳ ಮೆಚ್ಚಿ ನೆಟ್ಟಂತಹ ಅನೇಕ ಗಿಡಗಳಿಂದ ಕೂಡಿದ ವರ್ಷದ ಹನ್ನೆರಡು ತಿಂಗಳು ದಿನದ ಇಪ್ಪತ್ನಾಲ್ಕು ಗಂಟೆಯು ಸದಾಕಾಲ ಹೂ ಹಣ್ಣುಗಳಿಂದ ಮೆರೆಯುವಂತಹ ಒಂದು ವನದಲ್ಲಿ ಅಶೋಕವನ ಅಂತ ಅದನ್ನು ಕರೀತಾರೆ ಅಂತಹ ವನದಲ್ಲಿ ಉದ್ಯಾನದಲ್ಲಿ ಸೀತೆಯನ್ನ ಇರಿಸಿದ್ದಾನೆ ಇದನ್ನು ನಾನು ನೋಡಿದ್ದೇನೆ ಆದ್ರಿಂದಾಗಿ ನೀವು ಕೂಡ ಅದನ್ನ ತಿಳುಕೊಂಡು ಅಲ್ಲಿಗೆ ಸ್ವಯಂ ತಥಾ ವಿಷಣ್ಣಾಂ ಅಶೋಕವನೆ ಜನಕಾತ್ ಜನಕಾತ್ ಜನಕಾತ್ಮಜಾಕೃತಿಂ ದೃಷ್ಟ ಜನಕ ಆತ್ಮಜ ದೃ ಜನಕಾತ್ಮ ಜನ ಆಕೃತಿ ಎನಿಸಿದಂತಹ ಶಕ್ರನ ಮತ್ತು ಶಚಿಯ ಆವೇಶದಿಂದ ಕೂಡಿದಂತಹ ಶರೀರವನ್ನ ನಾನು ನೋಡಿದ್ದೆ ಅಂದ್ರೆ ಅವನು ಅವನ್ ನೋಡಿದ್ದು ಸೀತೆ ಅಂತಾನೆ ಅಂದ್ರೆ ಇಲ್ಲಿ ಶಬ್ದವನ್ನು ಬಳಸುವಾಗ ನಮಗೆ ಎಚ್ಚರ ಕೊಡ್ತಾ ಇದ್ದಾರೆ ಸ್ವಯಂ ತಾನೇ ನೋಡಿದ್ದು ಹೇಗಿದ್ಲೋಳು ಅಶೋಕವನೇ ವಿಷಣ್ಣಾಂ ಅಹಂ ಅಪಶ್ಯಂ ಇತಿ ಅವೋಚತ್ ಈ ಕಪಿವೀರರಿಗೆ ತಾನು ಅಶೋಕವನದಲ್ಲಿ ದುಃಖದಲ್ಲಿ ತಲೆ ತಗ್ಗಿಸಿ ನಿಂತ ಸೀತೆಯನ್ನು ನೋಡಿದ್ದೇನೆ ಅನ್ನುವ ಸುದ್ದಿಯನ್ನು ಅವೋಚತ್ ಹೇಳಿದನು ಸಹ ರಾವಣಸ್ಯ ಗತಿಂ ಸುತೋಕ್ತಾಂ ನಿವೇದ್ಯ ಸಹ ಸಂಪಾತಿಯು ಸುತೋಕ್ತಾಂ ರಾವಣಸ್ಯ ಗತಿಂ ಅಥ ಅಂದ್ರೆ ಆ ಬಳಿಕ ರಾಮನ ಕಥೆಯನ್ನು ಕೇಳಿ ತನ್ನ ರೆಕ್ಕೆ ಮರಳಿ ಮೂಡಿದ ಬಳಿಕ ಅವರಂದ ಅವರ ಯೋಗಕ್ಷೇಮದ ಬಗ್ಗೆ ತಿಳಿದು ಸೀತೆಗೋಸ್ಕರ ಇಲ್ಲಿ ತನಕ ಹುಡುಕೊಂಡು ಬಂದಿದ್ದಾರೆ ಅಂತ ಗೊತ್ತಾದಾಗ ಸೀತೆಯ ಕುರಿತಾಗಿ ಸುದ್ದಿಯನ್ನ ಹೇಳುವ ಪ್ರಸಂಗ ಹೇಳ್ತಾ ಇದ್ದಾರೆ ಅಥ ಅಂದ್ರೆ ಆ ನಂತರ ಅಂದ್ರೆ ಒಂದು ಶುಭ ಏನು ಇಲ್ಲಿ ತನಕ ಅವರಿಗೆ ಡೆಡ್ ಎಂಡ್ ಆಗಿತ್ತು ಏನ್ ಮುಂದೆ ಹೇಗೆ ರಾಮನಿಗೆ ಅಥವಾ ಸುಗ್ರೀವನಿಗೆ ಮುಖ ತೋರಿಸುವುದು ಅಂತ ಯೋಚನೆಯಲ್ಲಿ ಅವರು ತಮ್ಮ ಬದುಕನ್ನೇ ಮುಕ್ತಾಯಗೊಳಿಸಿಕೊಳ್ಳುವುದರ ಅವತ್ತು ಇಲ್ಲೇ ಇದ್ದು ಬಿಡೋಣ ಅಂತ ಎಲ್ಲರೂ ಅಂದದ್ದನ್ನ ಒಪ್ಪಿಕೊಂಡವ್ರು ಅದೇ ರೀತಿ ನಡ್ಕೊಂಡು ಬಿಟ್ಟಿದ್ದಿದ್ರೆ ಎಂಥ ದೊಡ್ಡ ಅವಕಾಶದಿಂದ ವಂಚಿತರಾಗ್ತಿದ್ರು ನಮಗೆ ಕೆಲವೊಂದು ಘಟನೆಗಳನ್ನ ಅನಲೈಸ್ ಮಾಡ್ಲಿಕ್ ಬರುದಿಲ್ಲ ನಾವೊಂದು ಏನೋ ಯೋಚನೆ ಮಾಡಿರ್ತೇವೆ ಆದ್ರೆ ಪರಿಸ್ಥಿತಿ ಅದಕ್ಕೆ ವಿಪರೀತವಾಗಿರುತ್ತೆ ಇಲ್ಲಿರ್ಲಿಕ್ಕಾಗ್ತಿಲ್ಲ ಅಲ್ಲಿಗ್ ಹೋಗ್ಲಿಕ್ಕೆ ಆಗ್ತಿಲ್ಲ ಅನ್ನುವ ಸ್ಥಿತಿಯಲ್ಲಿ ಹೆಚ್ಚಿನವರು ಸಾಮಾನ್ಯ ಆತ್ಮಹತ್ಯೆ ಮಾಡಿಕೊಳ್ಳುವುದು ಇದೇ ಕಾರಣಕ್ಕಾಗಿ ಎದುರಿಸ್ಲಿಕ್ಕಾಗಲ್ಲ ದುಃಖವನ್ನು ಸಹಿಸ್ಲಿಕ್ ಬರಲ್ಲ ಈ ಸ್ಥಿತಿಯಲ್ಲಿ ನಮ್ಮ ನಿರ್ಣಯದಂತೆ ನಮ್ಮ ಅಪೇಕ್ಷೆಯಂತೆ ಘಟನೆ ನಡೆಯುತ್ತೆ ಇಲ್ಲ ನಾವೇನೋ ಎಲ್ಲೋ ಹೋಗಿ ಸೇರ್ಕೋಬೇಕು ಅಂತ ಕೋರಿರ್ತೀವಿ ಅಥವಾ ನಾವು ಇನ್ನೇನೋ ಒಂದು ದೊಡ್ಡ ವಿದ್ಯೆ ಕಲಿಬೇಕು ಅಂತ ಇರ್ತೇವೆ ಅಥವಾ ಇನ್ನೇನೋ ಒಂದು ದೊಡ್ಡ ವ್ಯವ ವ್ಯವಹಾರವನ್ನು ನಡೆಸಿ ನಾನು ತುಂಬಾ ದುಡ್ಡು ಮಾಡಬೇಕು ಅಂತ ಅನ್ಕೊಂಡಿರ್ತೇನೆ ಯಾರೋ ಬಂದು ಬೇಡ ಅಂತ ಹೇಳ್ತಾರೆ ಅದಕ್ಕೆ ಸರಿಯಾಗಿ ದುಡ್ಡು ಕೊಡೋರು ಕೈ ಕೊಟ್ಟು ಬಿಡ್ತಾರೆ ಅಥವಾ ನಾವು ಯಾವ್ದನ್ನೋ ತೀರ್ಮಾನ ಮಾಡ್ತೇವೆ ನಮ್ಮನ್ನ ನಿಯಂತ್ರಿಸುವಂತಹ ನಮ್ಮ ತಂದೆಯೋ ತಾಯಿಯೋ ಪೋಷಕರು ಗುರುಗಳು ಯಾರು ಹೀಗ್ ಮಾಡ್ಬಿಡಿ ಹಾಗೆ ಮಾಡಿ ಅಂತ ನಮ್ಮ ಆಸೆಗೆ ವಿರುದ್ಧವಾಗಿ ಇನ್ನೇನೋ ಒಂದು ನಡೆಸಿ ಬಿಡ್ತಾರೆ ನಾವಾಗ ನಮ್ಮ ಅಪೇಕ್ಷೆ ಈಡೇರ್ಲಿಲ್ಲ ಅನ್ನುವ ಕಾರಣಕ್ಕೆ ದುಃಖ ಪಡ್ತೇನೆ ಅದು ದುಃಖ ಆ ಘಟನೆ ನಡೆದು ಮುಗಿಯುವ ತನಕ ಮಾತ್ರ ಅಕಸ್ಮಾತ್ ಅವರು ಅದೇ ತರ ಅಲ್ಲೇ ಗುಹೆಯಲ್ಲಿ ಇರುವುದು ಅಂತ ಹೇಳಿದಾಗ ಇದ್ದು ಬಿಟ್ಟಿದ್ದಿದ್ರೆ ಈ ಸಂಪಾತಿಯೂ ಸಿಕ್ತಿರ್ಲಿಲ್ಲ ದೂರದ ಘಟನೆಯೂ ಗೊತ್ತಾಗ್ತಿರ್ಲಿಲ್ಲ ಮತ್ತೆ ಯುದ್ಧದಲ್ಲಿ ಭಾಗವಹಿಸಿ ಭಗವಂತನ ಸೇವೆಗೆ ಒಂದು ಸೇತುವೆ ಕಟ್ಟಿ ರಾವಣನನ್ನ ಸೋಲಿಸುವ ಕೆಲಸದಲ್ಲಿ ತಾವು ಒಂದು ಭಾಗಿದಾರರು ಅನ್ನುವ ಸೊ ಈಗ ವಿಶೇಷ ಏನು ಅಂದ್ರೆ ಪೂರ್ವಕ್ಕೆ ಪಶ್ಚಿಮಕ್ಕೆ ಉತ್ತರಕ್ಕೆ ಹೋದ ಕಪಿಗಳ ಹೆಸರನ್ನು ಯಾರೂ ನೆನ್ಪಿಟ್ಕೊಳ್ಳಿಲ್ಲ ಸೇವೆ ಮಾಡಿದ್ದಾರೆ ಕೆಲಸ ಮಾಡಿದ್ದಾರೆ ಆದ್ರೆ ದಕ್ಷಿಣಕ್ಕೆ ಬಂದ ಸೀತೆಯ ಆಕೃತಿಯನ್ನ ಸೀತೆಯ ಇರುವನ್ನ ಅರ್ಥ ಮಾಡಿಕೊಂಡು ನೋಡಿ ಹುಡುಕಿ ಇದೆಲ್ಲ ಕಷ್ಟಪಟ್ಟು ವಾಪಸ್ ಬಂದು ಹೇಳಿದ್ರಿಂದ ಅಷ್ಟು ಜನ ನೆನ್ಪುಳಿದ್ರು ಸುಷೇಣ ನೆನ್ಪುಳಿತಾನೆ ಅಂಗದ ನೆನ್ಪುಳಿತಾನೆ ತಾರ ನೆನ್ಪುಳಿತಾನೆ ಅರ್ಜುನ ಇದು ಹನುಮಂತ ನೆನ್ಪುಳಿತಾನೆ ಜಾಂಬವಂತ ನೆನ್ಪುಳಿತಾನೆ ಯಾಕೆಂದ್ರೆ ಇವರೆಲ್ಲ ಮೈಂದ ವಿವಿಧ ಮೊದಲಾದ ಇವರೆಲ್ಲರೂ ಕೂಡ ಬೇರೆ ಬೇರೆ ದಿಕ್ಕುಗಳಿಗೆ ಹೋದವರು ಯಾರು ಯಾಕೆಂದ್ರೆ ಅವರಲ್ಲಿಗೆ ಅವ್ರಿಗೆ ಯಾವುದೇ ಉತ್ತರ ಸಿಗ್ಲಿಲ್ಲ ಅಲ್ಲಿ ನಾವು ಹಿಡಿದ ಕೆಲಸ ಉತ್ತರ ಪಡೆಯುವ ತನಕವೂ ಬಿಡಬಾರದು ಅನ್ನುವ ಎಚ್ಚರವನ್ನು ಕೊಟ್ಟದ್ದಲ್ಲದೆ ನಮ್ಮ ಮಧ್ಯದ ಯಾವುದೋ ಒಂದು ಎಡತಾಕಲು ನಿರ್ಧಾರಗಳು ಮುಂದೆ ನಮ್ಮನ್ನ ಎಂಥ ಕತ್ತಲೆಗೆ ದೂಡುತ್ತಿದ್ದುವು ಅನ್ನುವ ಸಂಗತಿಯನ್ನ ಅರ್ಥ ಮಾಡಿಸತ್ತೆ ಸಂಪಾತಿ ಹೇಳಿದ ಕಥೆಯನ್ನ ಸಮಸ್ಯೆಯನ್ನ ಅರ್ಥ ಮಾಡಿಕೊಂಡ್ರು ಸುತೋಕ್ತಾನ್ ರಾವಣಸ್ಯ ಗತಿ ನಿವೇದ್ಯ ಮಗ ಹೇಳಿದಂತಹ ರಾವಣನ ಈ ಸೀತೆಯನ್ನ ಎಳೆದೊಯ್ದ ದುರ್ಘಟನೆಯ ಕಥೆಯನ್ನ ನಿವೇದ್ಯ ತಿಳಿಸಿ ಜನಕಾತ್ಮ ಜಾಕೃತಿ ವಿಷಣ್ಣಾಂ ಅಶೋಕವನೇ ಸ್ವಯಂ ದೃಷ್ಟ್ವ ತಾನೇ ಸ್ವತಃ ಅತ್ಯಂತ ದುಃಖಿತಳಾಗಿ ತಲೆ ತಗ್ಗಿಸಿ ಕೂತ ಸೀತೆಯನ್ನ ತನ್ನ ಕಣ್ಣಾರೆ ಅಶೋಕವನದಲ್ಲಿ ಕಂಡು ಹರಿಪುಂಗವೇಭ್ಯ ಓಚತ್ ಅಲ್ಲಿದ್ದಾಳೆ ಅಂತನ್ನುವ ಸುದ್ದಿಯನ್ನ ಹರಿಶ್ರೇಷ್ಠರೆನಿಸಿದಂತಹ ಕಪಿ ವೀರರೆನಿಸಿದಂತಹ ಹನುಮಂತಾದಿಗಳಿಗೆ ತಿಳಿಸಿದ ತತಸ್ತು ಬ್ರಹ್ಮಸುತೆ ಪೃಷ್ಟ ನವೇದಯತ್ಮಬಲ ಪೃಥಕ್ ಪೃಥಕ್ ದಶ್ಯ ದಶೋತ್ತರಸ್ರೋ ಜನಕೋತಿ ತಳಿಕ ಬ್ರಹ್ಮಸುತೇನ ಪೃಷ್ಟ ನಾಲ್ಮೋಗನ ಮಗನಾದ ಜಾಂಬವಂತ ಬ್ರಹ್ಮಸುತೇನ ಬ್ರಹ್ಮಸುತೆ ಪೃಷ್ಟು ಕೇಳಿದ ಆತ್ಮಬಲಂ ಪೃಥಂಕ್ ಪೃಥಕ್ ನ್ಯವೇದಯತ್ ಎಲ್ಲ ಕಪಿವೀರರು ಈ ಸಮುದ್ರವನ್ನ ನಾವೆಷ್ಟು ಹಾರಬಲ್ಲೆವು ಯಾಕೆಂದ್ರೆ ಜಾಂಬವಂತನ ಪ್ರಶ್ನೆ ಇದ್ದದ್ದು ಮುಂದೆ ಸಮುದ್ರದ ಆ ಬದಿಯಲ್ಲಿ ಇರುವಂತಹ ಲಂಕೆಯನ್ನ ಲಂಕಾಧಿಪತಿಯಾದ ರಾವಣನನ್ನ ಎದುರಿಸಿ ಸೀತೆಯನ್ನು ಹುಡುಕೊಂಡು ಬರಬೇಕಾಗತ್ತೆ ಸುಮ್ಮನೆ ಹೋಗಿ ಗುಟ್ಟಾಗಿ ಎಲ್ಲೋ ನೋಡ್ಕೊಂಡು ಬರೋದು ಅಂತ ಆಗುದಿಲ್ಲ ಅಲ್ಲಿ ರಾವಣ ಇದ್ದೇ ಇರ್ತಾನೆ ಅವನಿಂದ ಅಪಾಯ ಉಂಟೆ ಉಂಟಾಗುತ್ತೆ ಯಾಕೆಂದ್ರೆ ಅವರೆಲ್ಲ ನಿಶಾಚರರು ಅತ್ಯಂತ ಸೂಕ್ಷ್ಮಮತಿಗಳು ಅಂಥವರ ಊರಿಗೆ ಹೋಗಿ ತೀರ್ಥೆಯನ್ನು ಹುಡುಕ್ಕೊಂಡು ಬರುವುದು ಅಂತ ಅನ್ನೋದು ಆಮೇಲಿನ ಕೆಲಸ ಮೊದಲು ಸಮುದ್ರವನ್ನ ಹಾರುವರ್ ಯಾರು ಹಾಗೆ ಮಾಡ್ಬೇಕು ಹೀಗ್ ಮಾಡ್ಬೇಕು ಮ್ಯಾನೇಜ್ಮೆಂಟ್ ಹೀಗಿರ್ಬೇಕು ಟೀಚರ್ಸ್ ಹಾಗೆ ಮಾಡ್ಬೇಕು ಅಥವಾ ವ್ಯಾಪಾರ ಹೀಗ್ ನಡೆಸ್ಬೇಕು ಎಂ ಡಿ ಹಾಗೆ ಮಾಡ್ಬೇಕು ಕೆಲಸದವ್ರು ಹೀಗಿರ್ಬೇಕು ಅಂತ ಎಲ್ಲಾ ಹೇಳ್ತಿರ್ತಾರೆ ಆದ್ರೆ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರು ಈ ಪ್ರಶ್ನೆಗೆ ಎಲ್ಲಾ ಸಂಸ್ಥೆಗಳಲ್ಲೂ ಉತ್ತರ ಸೊನ್ನೆ ಇಲ್ಲೂ ಆಯ್ತು ಸೀತೆಯನ್ನು ಹುಡ್ಕೊಂಡ್ ಬರಬೇಕು ಎಲ್ಲ ಸರಿ ಈ ಸಮುದ್ರವನ್ನ ನೂರು ಯೋಜನಗಳಷ್ಟು ದೂರದ ದಾರಿಯನ್ನ ಕ್ರಮಿಸುವಂತಹ ತಾಕತ್ತು ಯಾರಿಗಿದೆ ಯಾರು ಯಾರು ಎಷ್ಟೆಷ್ಟು ದೂರ ಹಾರದಲ್ಲಿರಿ ಅಂತ ಅನ್ನುವ ಪ್ರಶ್ನೆಯನ್ನ ಜಾಂಬವಂತ ಕೇಳಿದಾಗ ನೆವೇದಯನ್ ಎಲ್ಲರೂ ಹೇಳಿದ್ರಂತೆ ಆತ್ಮಬಲಂ ತಮ್ಮ ತಮ್ಮ ಬಲವನ್ನ ದಶೈವಚ ಆರಭ್ಯ ದಶೋತ್ತರಸ್ಯ ಕ್ರಮಾತ್ ಪ್ರಥೋ ಯೋಜನ ತೋತಿಯಾನೆ ಪ್ರತ್ಯೇಕವಾಗಿ ತಮ್ಮ ತಮ್ಮ ಬಲಗಳನ್ನ ಪ್ರಕಟಪಡಿಸಿದ್ರು ತೋರಿಸಿದ್ರು ಹೇಳಿದ್ರು ನಾನು ಹತ್ತು ನಾನು ಇಪ್ಪತ್ತು ನಾನು ಮೂವತ್ತು ನಾನು ನೂರು ಯೋಜನೆಗಳ ತನಕ ಹಾರಬಲ್ಲೆ ಹಾರಿದ್ಮೇಲೆ ಏನ್ ಮಾಡಬಲ್ಲೆ ಆಸ್ಪತ್ರೆಗೆ ಸೇರಬಲ್ಲೆ ಒಬ್ಬೊಬ್ಬ ಹತ್ತತ್ತು ಸೇರಿಸಿ ಹತ್ತತ್ತು ಯೋಜನೆಗಳಷ್ಟು ದೂರಕ್ಕೆ ಹಾರಬಲ್ಲವನಾಗಿರುವೆ ಅಂತ ಹೇಳಿಕೊಂಡ್ರಂತೆ ಅದರಲ್ಲಿ ನೀಲ ಮೈಂದ ವಿವಿಧ ತಾರ ಎಲ್ಲರೂ ಎಂಬತ್ತು ಯೋಜನೆಗಳಿಗಿಂತ ಜಾಸ್ತಿ ಹಾರ್ಲಿಕ್ಕೆ ಸಾಮರ್ಥ್ಯ ಇರಲಿಲ್ಲ ಜಾಂಬವಂತ ಹೇಳಿದ ನಾನು ತೊಂಬತ್ತು ಹಾರತೇನೆ ಎಂದ ಆದರೆ ಅಲ್ಲಿದ್ದದ್ದು ನೂರು ಯೋಜನ ತೊಂಬತ್ತು ಯೋಜನ ಹಾರಿ ಆಮೇಲೆ ಹತ್ತು ಯೋಜನ ಈಜುಕೊಂಡು ಹೋಗಿ ಆ ಕಡೆಗೆ ಸಮುದ್ರದ ಕ್ರೂರ ಪ್ರಾಣಿಗಳಿಂದ ತಪ್ಪಿಸಿಕೊಳ್ಳುವುದು ಸಾಧ್ಯ ಇದೆಯಾ ಆದ್ರಿಂದ ಸ ನೀಲ ಮೈಂದಿಧಾ ಸರ್ವೇಪ್ಯ ಶ್ರೀ ಅಶೀತಾ ಪರತೋನ ಶಕ್ತಾಹ ಗಂತುಂ ತತ್ ಗಂತುಂ ಯಥಾ ಯದಾತ್ ಅಥ ಆತ್ಮಬಲಂ ಸಜಾಂಭವಾಂ ಜಗಾದ ತಸ್ಮಾತ್

ಅಶೀತಿ ಎಂಬತ್ತು ನವತಿ ತೊಂಬತ್ತು ಶತಂ ನೂರು ಹೀಗೆ ನೂರು ಯೋಜನೆಗಳ ದೂರದ ದಾರಿಯಲ್ಲಿ ಎಂಬತ್ತರಷ್ಟನ್ನ ನಾವು ಹಾರಬಲ್ಲೆವು ಅಂತ ಅಂಗದದ ತನಕ ಎಲ್ಲರೂ ಹೇಳಿದ್ರು ಆಮೇಲೆ ಅಥ ಆತ್ಮಬಲಂಸ ಜಾಂಬವಾನ್ ಜಗಾದ ಜಾಂಬವಂತನು ತನ್ನ ಆತ್ಮಬಲವನ್ನ ಹೇಳಿಕೊಂಡ ನಾನೂ ಕೂಡ ಬಹಳ ಕಷ್ಟಪಟ್ಟು ತೊಂಬತ್ತು ಯೋಜನದಷ್ಟು ಹಾರಬಲ್ಲೆ ತಸ್ಮಾತ್ ಪುನಃ ಅಷ್ಟಮಾಂಶಂ ಎಂಟನೆಯ ಒಂದು ಭಾಗವನ್ನ ನಾನು ಮತ್ತೆ ಸೇರಿಸಿ ಎಂಬತ್ತರಲ್ಲಿ ಎಂಟನೆಯ ಒಂದು ಭಾಗ ಅಂತಂದ್ರೆ ಎಂಬತ್ತು ಹತ್ತು ಹತ್ತು ಭಾಗವನ್ನು ಸೇರಿಸಿ ಅಷ್ಟಮ ಅಂಶ ಅಂದ್ರೆ ಎಂಬತ್ತರಲ್ಲಿ ಒಂದು ಅಂಶ ಅಂತಾರೆ ಹತ್ತು ಹತ್ತು ಸೇರಿಸಿ ತೊಂಬತ್ತು ಯೋಜನೆಗಳಷ್ಟು ದೂರ ಹಾರಬಲ್ಲೆ ಹೇಳಿ ಆದರೆ ತೊಂಬತ್ತು ಯೋಜನೆ ಹಾರಿದ್ರೂ ಉಪಯೋಗ ಇಲ್ಲ ಬಲೇರಿಯದ ವಿಷ್ಣು ರವಾ ಪೋಕಾನ್ ಸ್ತ್ರೀಕಿಕ್ರಮೈರ್ ನಂದಿವರಂ ಪ್ರಕುರುವತ ಸದಾ ಸವೇದನಂ ಜಾನು ಸಮೇರುತಃ ಹರಿ ತನ್ನ ಮೂರು ಹೆಜ್ಜೆಗಳಿಂದ ಮೂರೂ ಲೋಕಗಳನ್ನ ಬಲಿಯಿಂದ ಕಸಿದುಕೊಂಡಾಗ ನಾನು ಬಹಳ ಸಂತೋಷದಿಂದ ಹಾಡನ್ನು ಹಾಡ್ತಾ ಎಲ್ಲ ಕಡೆಗೆ ಓಡಾಡದೆ ಕುಣದೆ ಏನ್ ಅದ್ಭುತ ಇದು ಭಗವಂತನ ವ್ಯಾಪ್ತವಾದ ರೂಪವನ್ನು ಕಾಣುವ ಸುಖ ನನಗೆ ಸಿಕ್ಕಿತು ಅಂತ ಆಗ ನಾನು ಹಾರಿ ಹಾರಿ ಆ ಸಂತೋಷದಲ್ಲಿ ನನ್ನ ಮೈಮೇಲೆ ಪರಿ ಪರಿವೇ ಇರ್ಲಿಲ್ಲ ಪ್ರಜ್ಞೆ ಇರ್ಲಿಲ್ಲ ಹೇಗೂ ಓಡಾಡ್ತಾ ಇದ್ದೆ ಓಡಾಡುವಾಗ ನನ್ನ ಮೊಣಗಂಟಿಗೆ ಮೇರುವಿನ ಶಿಖರ ತಾಗಿ ತುಂಬಾ ನೋವಾಯಿತು ಅದು ಗಂಟಿಗೆ ತಾಗಿ ಗಂಟು ಪೆಟ್ಟು ತಿಂದಂತಾಗಿ ನಡೆಯುವುದು ಅಸಾಧ್ಯವಾಯಿತು ಅದರಿಂದಾಗಿ ಯಾವ ಕಾಲದಲ್ಲಿದ್ದ ಯೋಚನೆ ಮಾಡಿ ಜಾಂಬವಂತ ಬಲಿಯ ಕಾಲದಲ್ಲಿ ವಾಮನನ ಅವತಾರದ ಮೂರು ವ್ಯಾಪ್ತವಾದ ವಿಶ್ವರೂಪವನ್ನ ಕಂಡು ಸಂತೋಷದಿಂದ ಕುಣಿದು ಕುಪ್ಪಳಿಸಿ ಓಡಾಡ್ತಾ ಇದ್ದವನಿಗೆ ಮೇರುವಿನ ಶಿಖರದ ಪೆಟ್ಟು ಅವನಿಗೆ ಮುಂದೆ ನಡಿಲಿಕ್ಕಾಗದ ಹಾಗೆ ಮಾಡಿತು ಅಥೋ ಮೇ ನಹಿ ನ ಪ್ಲವೋಸ್ಮ್ಷ ಪ್ಲವೆ ಬಹಳ ಜನ ಅಂಗದದ ತನಕ ಎಲ್ಲರೂ ಮಾತಾಡಿದ್ರು ಅಂಗದನ ನಂತರ ಜಾಂಬವಂತನೂ ಹೇಳಿದ ಅತಃ ಜವಹ ಮೇ ನಹಿ ಪೂರ್ವ ಪೂರ್ವಸಂ ಪುರಾತ್ವಹಂ ಆದ್ದರಿಂದ ನಾನು ಹಿಂದಿನಷ್ಟು ವೇಗವಾಗಿ ಈಗ ಹಾರ್ಲಿಕ್ಕೂ ಸಾಧ್ಯ ಇಲ್ಲ ಹಿಂದೆ ನಾನು ತೊಂಬತ್ತಾರು ಯೋಜನೆಗಳಷ್ಟು ಷಣ್ಣವತಿ ಪ್ಲವೋಸ್ಮಿ ವಸ್ತುತಃ ನನಗೆ ನೂರ ನೂರು ತನಕ ಹೋಗ್ಲಿಕ್ಕಾಗದೆ ಇದ್ರು ತೊಂಬತ್ತಾರರ ತನಕ ಅಂತೂ ಹೋಗ್ತಿದ್ದೆ ಈ ಪೆಟ್ಟು ಮೇಲೆ ನನ್ನ ಆರು ಯೋಜನೆಗಳಷ್ಟು ದೂರ ಹಾರುವಿಕೆಯ ವೇಗ ಕಮ್ಮಿ ಆಯ್ತು ಅಂದ್ರೆ ಅವ್ರಿಗೆ ಎಷ್ಟು ತಮ್ಮ ಬಗ್ಗೆ ಪ್ರಜ್ಞೆ ಇತ್ತು ಅಂತ ತಮ್ಮ ಮಿತಿಯನ್ನು ಅರ್ಥ ಮಾಡ್ಕೊಳ್ಳೋದು ಅಂದ್ರೆ ಇದು ನನಗೇನು ಶಕ್ತಿ ಇದೆ ಅಂತ ನಾವು ತಿಳ್ಕೊಳ್ಳದೆ ಸುಮ್ನೆ ಹಾರಾಡ್ತಾ ಇರ್ತೇವೆ ಎಷ್ಟೋ ಸಲ ಅದರಲ್ಲೂ ಏನಾದ್ರೂ ಒಂದು ಪೆಟ್ಟಾದಾಗ ವಯಸ್ಸಾಗ್ತಾ ಆಗ್ತಾ ಬಂದ ಹಾಗೆ ನಮ್ಮಲ್ಲಿ ನಮ್ಮ ಮಿತಿ ನಮ್ಗೆ ಅರ್ಥ ಆಗಿರ್ಬೇಕು ನಮ್ಮ ಬಗ್ಗೆ ನಮಗೆ ಚೆನ್ನಾಗಿ ತಿಳ್ಕೊಂಡಿರ್ಬೇಕು ಅದನ್ನ ಇಲ್ಲಿ ಚೆನ್ನಾಗಿ ಜಾಂಬವಂತನ ಬಾಯಿಯಿಂದ ಮಾತನಾಡಿಸಿ ಹೇಳ್ತಾನೆ ಪೆಟ್ಟಾಗಿದ್ರಿಂದನೋ ವಯಸ್ಸಾದ್ರಿಂದನೋ ನಾವು ಎಷ್ಟು ದೊಡ್ಡವರಾದ್ರೂ ಕೆಲವೊಮ್ಮೆ ಇನ್ನು ಚಿಕ್ಕವರು ಅನ್ನುವ ಹಾಗೆ ನಮ್ಮ ಶಕ್ತಿಯ ಬಗ್ಗೆ ನಮ್ಗೊಂದು ದುರಭಿಮಾನ ಇರುತ್ತೆ ನಾವ್ ಎಷ್ಟು ವಯಸ್ಸಾದ್ರೂ ನಾವ್ ಇನ್ನೂ ಚಂದ ಅಂತ ನಮ್ಮ ರೂಪದ ಬಗ್ಗೆ ಮದ ಇರುತ್ತೆ ನಾವ್ ಎಷ್ಟು ಹಳಬರಾದ್ರೂ ವಿಷಯಗಳು ಮರ್ತೋಗಿದ್ರು ಕೂಡ ನಾನು ಜ್ಞಾನಿ ಅನ್ನುವ ಭ್ರಮೆ ಇರುತ್ತೆ ಹಾಗಾಗದೆ ಅಪ್ಡೇಟ್ ಆಗ್ತಾ ಇರಬೇಕು ನಮ್ಮ ಮಿತಿಯನ್ನು ನಾವು ಅರ್ಥ ಮಾಡಿಕೊಳ್ತಾ ಇರ್ಬೇಕು ಎಷ್ಟು ಪಾಠಗಳು ನಮಗೆ ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ರಾಮಾಯಣ ಯಾಕೆ ಓದ್ಬೇಕು ಅಂದ್ರೆ ನಮ್ಮ ಬದುಕಿಗೆ ಇಂತಹ ಅನೇಕ ಸಮಸ್ಯೆಗಳಿಗೆ ಉತ್ತರ ಕೊಡ್ತಾ ಹೋಗುತ್ತೆ ಎಷ್ಟೋ ಸರ್ತಿ ನಾವು ದುಃಖ ಪಡುದು ವಯಸ್ಸಾಗ್ತಾ ಇದ್ದ ಹಾಗೆ ನಮ್ಮ ವಯಸ್ಸಿನವರ ಜೊತೆಗೆ ನಮಗೆ ಸಂಪರ್ಕ ಕಮ್ಮಿ ಆಗತ್ತೆ ಯಾಕಂದ್ರೆ ಎಲ್ಲರೂ ಅವರವರ ಕೆಲಸದಲ್ಲಿ ತೊಡಗಿಕೊಂಡಿರ್ತಾರೆ ಈಗಿನ ವಯಸ್ಸಿನ ಮಕ್ಕಳಿಗೆ ನಮ್ಮ ವರ್ತನೆಗಳು ನಾವು ನಮ್ಮ ಕಾಲದ ಬಗ್ಗೆ ಮಾತನಾಡುವ ಸಂಗತಿಗಳು ಇಷ್ಟ ಆಗಲ್ಲ ದೂರ ಆಗ್ತಾರೆ ನಾವು ನಮ್ಮ ಸಂಪಾದನೆಯಲ್ಲಿ ಬಿದ್ದದ್ರಿಂದ ಅವರ ಸಂಪರ್ಕವನ್ನೇ ಕಳ್ಕೊಂಡು ನಮ್ಮ ನಿಜವಾದ ಸಾಮರ್ಥ್ಯವನ್ನ ಮರ್ತು ಬಿಡ್ತೇವೆ ಅಥವಾ ಸಮಾಜಕ್ಕೆ ಏನ್ ಕೊಡಬೇಕಿತ್ತು ಅದನ್ನು ಕೊಡದೇ ಹೋಗಿಬಿಡ್ತೇವೆ ಅಪ್ಡೇಟ್ ಆಗ್ತಾ ಇರ್ಬೇಕು ನಮ್ಮ ಮಿತಿ ಎಷ್ಟು ನಾನು ಎಷ್ಟು ಮಾಡಬಲ್ಲೆ ಅದರಿಂದಾಗಿ ಸಂಪರ್ಕದಲ್ಲಿ ಇಟ್ಟುಕೊಂಡು ನಮ್ಮ ನಮ್ಮ ಬದುಕಿನ ಹಳೆಯ ನೆನಪುಗಳನ್ನ ಮೆಲುಕು ಹಾಕುವುದಕ್ಕಾದ್ರೂ ನಮ್ಮ ಸಮಾನ ಸ್ಕಂದರ ಜೊತೆಗೆ ಸ್ವಲ್ಪ ಕೆಳಗಿನವರ ಜೊತೆಗೆ ಎಲ್ಲವನ್ನೂ ಎಲ್ಲರ ಜೊತೆಗೆ ಹಂಚಿಕೊಳ್ಳಿಕ್ಕೆ ಆಗದಿದ್ರು ಸಂಪರ್ಕ ಅಂತ ನಮ್ಮನ್ನ ಲವಲವಿಕೆಯಿಂದ ಇಡುತ್ತೆ ಚಿಕ್ಕವರ ಜೊತೆಗೆ ನಾವು ಹೆಚ್ಚು ಸಂಪರ್ಕದಲ್ಲಿ ಇದ್ದಷ್ಟು ನಮ್ಮ ಮನಸ್ಸು ಚಿಕ್ಕವರಂತೆಯೇ ಯೋಚನೆ ಮಾಡ್ತಾ ಇರುತ್ತೆ ಅಂದ್ರೆ ನಾವು ಅಪ್ಡೇಟ್ ಆಗ್ಲಿಕ್ಕೆ ಅವ್ರ ಜೊತೆಗೆ ಸಂಪರ್ಕ ಬೇಕು ಆದ್ರೆ ನಮ್ಮತನವನ್ನ ಪೂರ್ತಿ ಬಿಟ್ಟುಕೊಡದೆ ಪೂರ್ತಿ ವಿವೇಕದ ಅನುಭವದ ಮಾತುಗಳಿಗೆ ಒಂದು ಅರ್ಥವನ್ನು ಕಲ್ಪಿಸುವುದಕ್ಕೆ ನಮ್ಮ ಸಮಾನ ಸ್ಕಂದರ ಜೊತೆಗೂ ಸಂಪರ್ಕದಲ್ಲಿ ಇರಬೇಕು ಜಾಂಬವಂತ ಈ ಎಲ್ಲ ಸಣ್ಣ ಕಪಿಗಳ ಜೊತೆಗೂ ಇದ್ದ ತನ್ನ ಹಳೆಯ ಬಂಧಗಳನ್ನು ನೆನಪಿಟ್ಟುಕೊಂಡಿದ್ದ ಅದರಿಂದಾಗಿ ಹೇಳ್ತಾನೆ ಹಿಂದೆ ಪೆಟ್ಟು ಬಿದ್ದದ್ರಿಂದ ಮೇರು ಪರ್ವತ ತಾಗಿ ನಾನಷ್ಟು ದೂರ ಹಾರ್ಲಿಕ್ಕಾಗದೆ ಈಗ ತೊಂಬತ್ತು ಯೋಜನೆ ಮಾತ್ರ ಹಾರಬಲ್ಲೆ ಆಗ ಕುಮಾರನಾದ ಅಂಗದ ಬಂದು ಹೇಳಿದ ಅಸ್ಮಾತ್ ನಮ್ಮಿಂದ ಶತಂಪ್ಲವೇಯಂ ನೂರು ಯೋಜನೆಗಳಷ್ಟು ಹಾರಬಲ್ಲೆ ಹಾರಿ ಬಿದ್ರೆ ಎತ್ತೋರ್ಲಿಕ್ಕೆ ಮೂರನೇ ಜನ ನಾಲ್ಕನೇ ಜನ ಬರಬೇಕು ನತಾತಃ ಅಭಿಜಾನೆ ಆ ನಂತರ ಏನ್ ಮಾಡ್ಬೇಕು ಅಂತ ಮಾಡ್ಲಿಕ್ಕೆ ನನಗೆ ಆಚರಣೆ ಇಲ್ಲದೆ ಹೋಗುತ್ತೆ ತತಃಾನ ಅಭಿಜಾನೆ ಆಮೇಲೆ ನನ್ನನ್ನು ಎಬ್ಬಿಸ್ಕೊಂಡು ಯಾರಾದ್ರೂ ಹೋಗ್ಬೇಕು ಹೋಗೇನು ಉಪಯೋಗ ಆದ್ರಿಂದ ಎಲ್ರು ತಮ್ಮ ಅಂದ್ರೆ ಅದನ್ ಪ್ರಾಮಾಣಿಕವಾಗಿ ಒಪ್ಕೊಂಡ ಹಂಗದ ಅದು ನಮ್ಗೆ ಬೇಕಾದದ್ದು ಇಷ್ಟು ಮಾಡ್ತೇನೆ ಇದ್ರ ಮುಂದೆದ್ ಗೊತ್ತಿಲ್ಲ ನಾವು ಗೆಲ್ಲುವುದು ಯಾವಾಗ್ಲೂ ಇಂತಹ ಸಣ್ಣ ಸೂಕ್ಷ್ಮ ಕೆಲವು ಮೆಟ್ಟಿಲುಗಳಿಂದ ಅಥವಾ ಅಪಮಾನ ತಪ್ಪಿಸಿಕೊಳ್ಳುವಂತಹದ್ದು ಅವಮಾನದಿಂದ ದಾಟಿ ಬರುವಂತಹದ್ದಕ್ಕೆಲ್ಲ ಕಾರಣ ನಮ್ಮ ಮಿತಿಯ ಅರಿವು ಹೀಗೆ ತನ್ನ ಮಿತಿಯನ್ನ ಎಲ್ಲರೂ ತಮ್ಮ ತಮ್ಮ ಮಿತಿಯನ್ನ ಅರಿತ ಮಂದಿಯ ಮಾತುಗಳನ್ನ ಕೇಳಿಸಿಕೊಂಡ ನಂತರ ಜಾಂಬವಂತ ಏನು ಮಾಡ್ದ ಹಾಗಾದ್ರೆ ಇದೂ ಕೂಡ ಮತ್ತೆ ಎಂಡ್ ಆಯ್ತು ನಮ್ಮ ದಾರಿ ಆಚೆಗೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನಿಸ್ತು ಅನ್ನುವ ಸ್ಥಿತಿ ಮತ್ತೆ ಒದಗಿ ಬಂದಾಗ ಅದಕ್ಕೆ ಬೇಕಾದ ಆಲೋಚನೆಯನ್ನ ಜಾಂಬವಂತ ಏನು ಮಾಡಿದ ಹೇಗೆ ಮಾಡಿದ ಅನ್ನೋದನ್ನ ನಾಳೆಯ ತರಗತಿಯಲ್ಲಿ ಸೇರಿದಾಗ ನೋಡೋಣ ನಮಸ್ಕಾರ स्वस्ति प्रजाभ्य पिपालतामेन मगेण महिंमहिषा गोब्राह्मणे शुभमस्तु नित्यं लोका सुखिनो भवन्तु काले वर्ष तो पर्जन्य सालिनी देशो अपुत्रा बरिता सन्तु सर्भया सन्तु पुत्रिण सौत्रिण सधना सीवंत शरदे सुखिन सर्वे भवन्तु सुखिनः सर्वे भद्रा पश्यंत मचि दुःखभाग् भवेत् కాయన వాచా మనసేంద్రియర్వా బుద్ధ్యాత్మనా వాతస్వ కరోమి కరోమత్ సకలం పరస్మై నారాయణయేతి సమర్పయాపణమూ నమస్తే